ಬೆಂಗಳೂರಿನಲ್ಲಿ ಬಂಧಿಯಾಗಿರೋ ಶಂಕಿತ ಉಗ್ರರಿಗೆ ಸಿಸಿಬಿ ಡ್ರಿಲ್ ಮಾಡ್ತಿದೆ. ಆದರೆ ಆರೋಪಿಗಳ ಬಗ್ಗೆ ಬಗೆದಷ್ಟು ವಿಚಾರಗಳು ಬಯಲಾಗ್ತಿವೆ. ಇನ್ನು ಸಿಸಿಬಿ ಡ್ರಿಲ್ನಲ್ಲಿರೋ ಕಿರಾತಕರಿಂದ ಮತ್ತಷ್ಟು ಸ್ಫೋಟಕ ಮಾಹಿತಿ ಪಡೆಯುವ ಸಾಧ್ಯತೆ ಇದೆ. ಅದೆಲ್ಲದರ ರಿಪೋರ್ಟ್ ಇಲ್ಲಿದೆ ನೋಡಿ. ಶಂಕಿತ ಉಗ್ರರಿಗೆ ಸಿಸಿಬಿ ಅಧಿಕಾರಿಗಳ ಫುಲ್ ಡ್ರಿಲ್. ಶಸ್ತ್ರಾಸ್ತ್ರಗಳ ಮೂಲದ ಬಗ್ಗೆ ಸಿಸಿಬಿ ತೀವ್ರ ವಿಚಾರಣೆ. ಸಿಸಿಬಿ ಪಡೆ ಹೆಡೆಮೂರಿ ಕಟ್ಟಿರೋ ಐವರು ಶಂಕಿತ ಉಗ್ರರು ವಿಚಾರಣೆಗೆ ಗುರಿಯಾಗಿದ್ದಾರೆ. ಏಳು ದಿನಗಳ ಕಾಲ ಸಿಸಿಬಿ ಕಸ್ಟಡಿಯಲ್ಲಿರೋ ಆರೋಪಿಗಳಿಗೆ ತೀವ್ರ ವಿಚಾರಣೆ ನಡೆಯುತ್ತಿದೆ. ಈಗಾಗಲೇ ಪ್ರಾಥಮಿಕ ವಿಚಾರಣೆ ಮಾಡಿದ್ದ ಸಿಸಿಬಿ ಈಗ ಮುಂದಿನ ಹಂತಕ್ಕೆ ತಲುಪಿದೆ. ಹಾಗಾದ್ರೆ ಸಿಸಿಬಿ ವಿಚಾರಣೆ ಹೇಗಿರಲಿದೆ, ಯಾವುದರ ಬಗ್ಗೆ ಇರಲಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಆರೋಪಿಗಳ ಬಳಿ ಪಿಸ್ತೂಲ್ ಸೇರಿದಂತೆ ಅನೇಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದ ಸಿಸಿಬಿ ಅದರ ಹಿಂದೆ ಬಿದ್ದಿದೆ. ಆರೋಪಿಗಳಿಗೆ ಶಸ್ತ್ರಾಸ್ತ್ರಗಳು ಪೂರೈಕೆ ಆಗಿದ್ದ ಹೇಗೆ? ಆರೋಪಿಗಳ ಬಳಿ ಸಿಕ್ಕ 15 ಬುಲೆಟ್ಗಳು ಪೊಲೀಸರು ಮತ್ತು ಆರ್ಮಿಯಲ್ಲಿ ಬಳಸುವ ಗುಂಡುಗಳ ಮಾದರಿಯಲ್ಲಿ ಇವೆಯಂತೆ. ಇದರಿಂದ ಆರೋಪಿಗಳಿಗೆ ಇಂಥ ಬುಲೆಟ್ಗಳು ಸಿಕ್ಕಿದ ಹೇಗೆ ಅನ್ನೋದರ ಬಗ್ಗೆ ಸಿಸಿಬಿ ವಿಚಾರಣೆ ಮಾಡಬಹುದು. ಇನ್ನು ಉಳಿದ ವಸ್ತುಗಳನ್ನು FSLಗೆ ಕಳುಹಿಸಿ ವರದಿ ಪಡೆಯಲಿರುವ ಸಿಸಿಬಿ ಬಳಿಕ ಅದರ ಬಗ್ಗೆ ತನಿಖೆ ಮಾಡಲಿದೆ. ಇದರ ಜೊತೆ ಬಂಧಿತರ ಖರ್ಚಿಗೆ ಹಣ ಫಂಡಿಂಗ್ ಮಾಡಿದ್ದಾರು, ಜುನೈದ್ ನಜೀರ್ ಬಿಟ್ಟು ಇನ್ಯಾರು ಸಂಪರ್ಕದಲ್ಲಿದ್ರು, ಯಾವ ರೀತಿ ಕೃತ್ಯ ಎಸಗಲು ಪ್ಲಾನ್ ಮಾಡಲಾಗಿತ್ತು, ಬೆಂಗಳೂರಲ್ಲೇ LET ಸದಸ್ಯರು ಇದ್ರ ಎಂಬ ಬಗ್ಗೆ ಸಿಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸಿ ಮಾಹಿತಿ ಪಡೆಯಲಿದ್ದಾರೆ. ಉಗ್ರರು ಶೇಖರಿಸಿಟ್ಟಿದ್ದ ಗ್ರೆನೇಡ್ ಪತ್ತೆ ಮಾಡಿದ ಸಿಸಿಬಿ. ಪಾರ್ಸೆಲ್ ಪಡೆದು ಮನೆಯಲ್ಲಿಟ್ಟಿದ್ದ ಜಾವೇದ್. ವಿಧ್ವಂಸಕ ಕೃತ್ಯಕ್ಕೆ ಸಜ್ಜಾಗಿದ್ದ ಐವರು ಶಂಕಿತ ಉಗ್ರರ ಬಂಧನ ಪ್ರಕರಣದಲ್ಲಿ ಶಂಕಿತರು ಅಡಗಿಸಿಟ್ಟಿದ್ದ ಸ್ಫೋಟಕ ವಸ್ತುಗಳು ಪತ್ತೆಯಾಗಿವೆ. ಸಿಸಿಬಿ ಕಾರ್ಯಾಚರಣೆಯಲ್ಲಿ ಶಂಕಿತರು ಅಡಗಿಸಿದ್ದ ಗ್ರೆನೇಡ್ ಮಾದರಿ ಸ್ಫೋಟಕ ಪತ್ತೆಯಾಗಿದೆ. ಬೆಂಗಳೂರಿನಲ್ಲೇ ಈ ಸ್ಫೋಟಕವನ್ನು ಅಡಗಿಸಿದ್ದ ಶಂಕಿತರು A5 ಆರೋಪಿ ಮನೆಯಲ್ಲಿ ತಲೆಮರೆಸಿಕೊಂಡಿರುವ A2 ಜುನೈದ್ 4-5 ಗ್ರಾನೈಡ್ ಶೇಖರಣೆ ಮಾಡಿದ. ಪೆಟ್ಟಿಗೆಯಲ್ಲಿ ಗ್ರೆನೇಡ್ಗಳನ್ನು ಇಟ್ಟು ಅದು ಸ್ಫೋಟಿಸದಂತೆ ಪೌಡರ್ ರೂಪದ ವಸ್ತುವಿನಿಂದ ಜೋಪಾನ ಮಾಡಿದ್ರು. ಸದ್ಯ ಈ ಗ್ರೆನೇಡ್ ಬಾಕ್ಸ್ ಸಿಸಿಬಿ ಕೈ ಸೇರಿದ್ದು ಇದನ್ನ ಬಾಂಬ್ ನಿಷ್ಕ್ರಿಯ ದಳ ಅಧಿಕಾರಿಗಳಿಗೆ ಒಪ್ಪಿಸಿ ನಿಷ್ಕ್ರಿಯಗೊಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ 7 ದಿನ ಪೊಲೀಸ್ ಕಸ್ಟಡಿ ತೆಗೆದುಕೊಂಡಿದ್ದೀವಿ ಮತ್ತು ಈ ಆರೋಪಿಗಳ ವಿಚಾರಣೆಯಲ್ಲಿ ಒಬ್ಬ ಆರೋಪಿ 5ನೇ ಆರೋಪಿಯ ವಿಚಾರಣೆಯಲ್ಲಿ ಅವನಿಗೂ ಕೂಡ ಏನು ಇದರಲ್ಲಿ ತಲೆಮರೆಸಿಕೊಂಡಿರುವ ಆರೋಪಿ ಇದ್ದಾನೆ. ಅವನು ಕೆಲವು ವಸ್ತುಗಳನ್ನು ನೀಡಿದ್ದಾನೆ, ಅದನ್ನು ಅವನ ಮನೆಯಲ್ಲಿ ಸುರಕ್ಷಿತವಾಗಿ ಮತ್ತು ಒಂದು ಸೀಕ್ರೆಟ್ ಅಲ್ಮೇರಾದಲ್ಲಿ ಇಟ್ಟಿದ್ದೀನಂತ ಮಾಹಿತಿ ನೀಡ್ತಾನೆ. ಆ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿ ನಮ್ಮ BDDS ತಂಡ ಮತ್ತು FSL ತಂಡಗಳನ್ನು ಬರಮಾಡಿಕೊಂಡು ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಅವನು ನೀಡಿರುವಂಥ ಮಾಹಿತಿ ನೈಜವಾಗಿರುತ್ತೆ. ಅಲ್ಲಿ ಈಗ 4 ಜೀವಂತ ಲೈವ್ ಗ್ರೆನೇಡ್ಸ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಹೀಗೆ 10 ಹಲವು ವಿಚಾರಗಳನ್ನು ಸಿಸಿಬಿ ಅಧಿಕಾರಿಗಳು ಬಾಯಿ ಬಿಡಿಸಲು ಸಿದ್ಧರಾಗಿದ್ದಾರೆ. ಒಂದು ವೇಳೆ ಅಧಿಕಾರಿಗಳ ಡ್ರಿಲ್ಗೆ ಬಂಧಿತರು ಎಲ್ಲಾ ವಿಚಾರವನ್ನ ಕಕ್ಕಿದೆ ಆದಲ್ಲಿ ಇವರ ಹಿಂದಿರುವವರ ಬಗ್ಗೆ ಮಾಹಿತಿ ಸಿಗಲಿದೆ. ಉಗ್ರರಿಗೆ ತರಬೇತಿ ಕೇಂದ್ರವಾಗ್ತಿದೆಯಾ ಪರಪ್ಪನ ಅಗ್ರಹಾರ? ಇನ್ನು ಶಂಕಿತ ಉಗ್ರರ ಪತ್ತೆಗೆ ಮೊದಲ ಲೀಡ್ ಕೊಟ್ಟಿದ್ದು ಪರಪ್ಪನ ಅಗ್ರಹಾರ ಜೈಲೆ. ಇಲ್ಲಿಂದಲೇ ಇಂಟೆಲಿಜೆನ್ಸ್ ಬ್ಯೂರೋಗೆ ಮೊದಲ ಸುಳಿಯು ಸಿಕ್ಕಿತಂತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ಒಬ್ಬ ವ್ಯಕ್ತಿಯ ಮೊಬೈಲ್ ನಂಬರ್ ಅನ್ನ ಟ್ರೇಸ್ ಮಾಡ್ತಿದ್ದ IB ಕಳೆದ 3 ತಿಂಗಳಿಂದ ಫೋನ್ ಕರೆಗಳನ್ನ ಅಬ್ಸರ್ವ್ ಮಾಡ್ತಿದ್ರು. ಬಳಿಕ ಇದೇ ತಿಂಗಳಲ್ಲಿ ಪ್ರಮುಖ ಮೆಟೀರಿಯಲ್ಸ್ ಡೆಲಿವರಿ ಆಗ್ತಿರೋ ಬಗ್ಗೆ ಮಾಹಿತಿ ಸಿಕ್ಕಿತು. ಇದರ ಬೆನ್ನಲ್ಲೇ ಕಳೆದ 1 ವಾರದಿಂದ ಕಾರ್ಯಾಚರಣೆಗೆ ಸಜ್ಜಾಗಿದ್ದ IB ಅಧಿಕಾರಿಗಳು ಸಿಸಿಬಿ ಅಧಿಕಾರಿಗಳ ಸಹಾಯದೊಂದಿಗೆ ಕಾರ್ಯಾಚರಣೆ ನಡೆಸಿ ಯಶಸ್ವಿಯಾಗಿದ್ದಾರೆ. ದಾವಣಗೆರೆಯಲ್ಲಿ ಮತ್ತೋರ್ವ ಶಂಕಿತ ಉಗ್ರ ಅರೆಸ್ಟ್. ಬೆಂಗಳೂರಲ್ಲಿ 5 ಶಂಕಿತ ಉಗ್ರರ ಬಂಧನದ ಬೆನ್ನಲ್ಲೇ ಇದೀಗ ಬೆಣ್ಣೆ ನಗರಿ ದಾವಣಗೆರೆಯಲ್ಲೂ ಮತ್ತೋರ್ವ ಶಂಕಿತ ಉಗ್ರ ಅರೆಸ್ಟ್ ಮಾಡಿದ್ದಾರೆ. ಇದರೊಂದಿಗೆ ಬೆಂಗಳೂರಿನಲ್ಲಿ ಬಂಧಿತರಾಗಿದ್ದ ಶಂಕಿತ ಉಗ್ರರ ಜಾಲ ದಾವಣಗೆರೆಗೂ ಹರಡಿರೋದು ಬೆಳಕಿಗೆ ಬಂದಿದೆ. ದಾವಣಗೆರೆ ಆಜಾದ್ ನಗರದಲ್ಲಿ ವಾಸವಿದ್ದ 32 ವರ್ಷದ ಫಯಾಜ್ ಬಂಧಿತ ಆರೋಪಿಯಾಗಿದ್ದು ನಿನ್ನೆ ಮಧ್ಯರಾತ್ರಿ ಫಯಾಜ್ನ ಪೊಲೀಸರು ಬಂಧಿಸಿದ್ದಾರೆ.
ಮೂಲತಃ ಬೆಂಗಳೂರಿನ ಮೂಲದವನಾಗಿರುವ ಫಯಾಜ್ ಈ ಹಿಂದೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಆಯುಧ ಮಾರಾಟದ ಬಗ್ಗೆ 7 ಪ್ರಕರಣ ದಾಖಲಾಗಿದ್ದವು. ಜಾಮೀನು ಮೇಲೆ ಹೊರಬಂದಿದ್ದ ಫಯಾಜ್ ದಾವಣಗೆರೆಯಲ್ಲಿ 2 ಹೆಂಡತಿಯ ಮನೆಯಲ್ಲಿ ವಾಸವಾಗಿದ್ದ. ಚಿತ್ರದುರ್ಗದಲ್ಲಿ ಕಾರ್ಪೆಂಟರ್ ಕೆಲಸ ಮಾಡುತ್ತಿದ್ದು ಪ್ರತಿನಿತ್ಯ ದಾವಣಗೆರೆಯಿಂದ ಚಿತ್ರದುರ್ಗಕ್ಕೆ ಕೆಲಸಕ್ಕೆ ಹೋಗಿ ಬರ್ತಿದ್ದ. ಈಗ ಮತ್ತೆ ವಶಕ್ಕೆ ಪಡೆದ ಸಿಸಿಬಿ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಒಟ್ಟಿನಲ್ಲಿ ಸಿಸಿಬಿ ಅಧಿಕಾರಿಗಳ ಕಾರ್ಯಾಚರಣೆಯಿಂದ ದೊಡ್ಡ ಅನಾಹುತವೊಂದು ತಪ್ಪಿದೆ. ಆದರೆ ಆರೋಪಿಗಳ ವಿಚಾರಣೆಯಲ್ಲಿ ಇನ್ನಷ್ಟು ವಿಚಾರ ಬಯಲಾಗಬೇಕಿದ್ದು ಮುಂದೆ ಆಗಬಹುದಾದ ಅನಾಹುತವನ್ನ ತಪ್ಪಿಸಬೇಕಿದೆ. ಭವ್ಯ ಸುನೀಲ್, ಜೀ ಕನ್ನಡ ನ್ಯೂಸ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.